ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾವು ಮೆನಿಂಗೋಕೋಕಲ್ ಡಿಸೀಸ್ ಎಂಬ ಒಂದು ಬ್ಯಾಕ್ಟೀರಿಯಾ ಕೀಟಾಣುವಿನಿಂದ ಉಂಟಾಗುವ ಸೋಂಕಿನ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಮ್ಮ ರೋಗ ನಿರೋಧಕ ಲಸಿಕೆಗಳನ್ನು ಹಾಕಿಸುವಾಗ 2 ವರ್ಷದಲ್ಲಿ ಒಂದು ಮೆನಿಂಗೋಕೋಕಲ್ ವ್ಯಾಕ್ಸಿನ್ ಅಂತ ಇರುತ್ತೆ. ಆ ಮೆನಿಂಗೋಕೋಕಲ್ ವ್ಯಾಕ್ಸಿನ್ನು ಇದು ಪೇರೆಂಟ್ಸು ಸುಮಾರು ಜನ ಬಂದುಬಿಟ್ಟು ಪೋಷಕರು ಇದನ್ನ ಹಾಕ್ಸ್ಬೇಕಾ ಸರ್, ಇದನ್ನ ಯಾಕೆ ಹಾಕಿಸ್ಬೇಕು, ಇದರಿಂದ ಏನು ಉಪಯೋಗಗಳು ಅಂತ ಕೇಳ್ತಾರೆ. ಸೊ ಇದನ್ನು ಗೌರ್ಮೆಂಟಿಂದ ಉಚಿತವಾಗಿ ಈಗ ಸದ್ಯ ಕೊಡ್ತಾ ಇಲ್ಲ, ಹಂಗಾಗಿ ಪ್ರೈವೇಟಲ್ಲೇ ಹಾಕಬೇಕು. ಇದು 2 ವರ್ಷ ತುಂಬಿದ ಮೇಲೆ 2 ಡೋಸ್ಗಳನ್ನ ಹಾಕಬೇಕಾಗತ್ತೆ. 2 ವರ್ಷ ತುಂಬಿದ ಮೇಲೆ ಮೊದಲನೇ ಡೋಸ್ ಹಾಕಿ ಆಮೇಲೆ ಸುಮಾರು 1 ತಿಂಗಳ ಅಥವಾ 2 ತಿಂಗಳ ನಂತರ ಬೂಸ್ಟು ಡೋಸ್ನ ಕೊಡಬೇಕಾಗತ್ತೆ. ಸೊ ಈ ಥರ 2 ಡೋಸ್ ಬೇಕಾಗುತ್ತೆ. ಅದರ ವ್ಯಾಕ್ಸಿನ್ ಅಥವಾ ಲಸಿಕೆ ಅದು ಒಂದೊಂದು ಸರಿಗೆ 4,500 ರೂಪಾಯಿ ಇದೆ. ಅದರ ರೇಟ್ ಕೇಳಿದ ತಕ್ಷಣ ಜನ ಅಯ್ಯೋ ಇಷ್ಟೊಂದು ಕಾಸ್ಟ್ಲಿಂದ ಸರ್, ಬೇಡ ಬಿಡಿ ಸರ್, ಅದೇನು. ಆಮೇಲೆ ಇನ್ನೊಂದು ಈ ವ್ಯಾಕ್ಸಿನ್ ಕೆಳಗೆ ಏನಿದೆ ಅದು ಆಪ್ಷನಲ್ ಅಂತ ಬೇರೆ ಇದೆ. ಆಪ್ಷನಲ್ ಅಂದರೆ ಬೇಕಿದ್ದರೆ ಹಾಕ್ಸ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ ಅಂತ ತಿಳ್ಕೊಂಬಿಡ್ತಾರೆ ಭಾಳ ಜನ. ಆ ಥರ ಅಲ್ಲ, ಅದು ಫೋರ್ಸ್ ಮಾಡಬೇಡ್ರಿ ಎಲ್ಲರಿಗೂ ಅಂತ ಅರ್ಥ ಅದು. ಬಟ್ ಹಾಕ್ಸ್ಕೊಂಡ್ರೆ ಅದರಿಂದ ಅಡ್ವಾಂಟೇಜ್ ಇದ್ದೇ ಇದೆ. ಏನು ಅಡ್ವಾಂಟೇಜು, ಈ ಕಾಯಿಲೆ ಯಾವ ಥರ ತೊಂದರೆ ಕೊಡುತ್ತೆ ಅಂತ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ ತಿಳ್ಕೊಳ್ಳೋಣ. ಈಗ ಈ ಒಂದು ಕಾಯಿಲೆ ನೈಜೀರಿಯಾ ಮೆನಿಂಜೈಟಿಡಿಸ್ ಅಂತ ಬ್ಯಾಕ್ಟೀರಿಯಾ, ನೋಡ್ಬೋದು ಇದು ಯಾವ ಥರ ಕಾಣುತ್ತೆ ಅಂತ. ಈ ಥರ 2 ಅಂಟ್ಕೊಂಡಿರೋ ಒಂದು ಬ್ಯಾಕ್ಟೀರಿಯಾ ಇದು ಕಾಣುತ್ತೆ. ಈ ಥರ ಗುಂಡು ಗುಂಡಕ್ಕಿರುತ್ತೆ, 2 ಅಂಟ್ಕೊಂಡಂಗೆ ಕಾಣುತ್ತೆ. ಯಾವಾಗಲೂ ಅದು ಈ ಚೈನಲ್ಲಿರುತ್ತೆ, ಇಲ್ಲ 2 ಅಂಟ್ಕೊಂಡೇ ಇರುತ್ತೆ. ಅದಕ್ಕೆ ಈ ನೈಜೀರಿಯಾ ಮೆನಿಂಜೈಟಿಡಿಸ್ ಅಂತ ಇದ್ರ ಬ್ಯಾಕ್ಟೀರಿಯಾದ ಹೆಸರು. ಇದು ಸರ್ವೇ ಸಾಮಾನ್ಯವಾಗಿ ಆರೋಗ್ಯವಂತ ಮನುಷ್ಯರ ಮೂಗಿನಲ್ಲಿ ಅಥವಾ ಈ ಗಂಟಲಿನ ದ್ರವದಲ್ಲಿ ಇರ್ತದೆ. ಅದು ಯಾವುದೇ ತೊಂದರೆ ಮಾಡಿದೆ, ಪ್ರತಿ 10 ಜನರಲ್ಲಿ ಒಬ್ಬರಿಗಿದು ಇರ್ಬೋದು. ಅವ್ರನ್ನ ನಾವು ಕ್ಯಾರಿಯರ್ಸ್ ಅಂತ ಕರಿತೀವಿ. ಅಂದರೆ ಅವ್ರಿಗೆ ಯಾವುದೇ ತೊಂದರೆ ಮಾಡಲ್ಲ, ಬಟ್ ಅವರು ಬೇರೆಯವ್ರಿಗೆ ಇದನ್ನು ಹರಡ್ಬೋದು. ಇದರಲ್ಲಿ ಕಾಮನ್ನಾಗಿ ಕಾಯಿಲೆ ಉಂಟು ಮಾಡ್ತಕ್ಕಂಥ ಕೆಲವು ವೆರೈಟಿಗಳಿದ್ದಾವೆ, ಅವಕ್ಕೆ ನಾವು ಸೀರೋಟೈಪ್ಸ್ ಅಂತ ಹೇಳ್ತೀವಿ. ಅದು ಯಾವ್ಯಾವಪ್ಪ ಅಂದರೆ A, B, C, ಆಮೇಲೆ WXY, ಈ 6 ಸೀರೋಟೈಪ್ಸ್ ಏನಿದ್ದಾವೆ ಅವು ಕಾಮನ್ನಾಗಿ ಕಾಯಿಲೆಯನ್ನು ಉಂಟು ಮಾಡ್ತವೆ. ಇದು ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ಸಾಂಕ್ರಾಮಿಕ ರೋಗ. ಹೆಂಗೆ ಹರಡ್ತದಪ್ಪ ಅಂದರೆ ಈ ಬಾಯಲ್ಲಿರ್ತಕ್ಕಂಥ ಜ್ವಲ್ರಸ, ಇಲ್ಲ ನಮ್ಮ ಮೂಗಿನಲ್ಲಿರ್ತಕ್ಕಂಥ ಸಿಂಬಳ, ಇದು ಇನ್ನೊಬ್ಬರಿಗೆ ಜೊತೆ ಕಾಂಟ್ಯಾಕ್ಟ್ ಬಂತಪ್ಪ ಅಂದರೆ ಅದು ಅವ್ರಿಗೆ ಹರಡಿ ಮೂಗಲ್ಲಿ ಸೇರ್ಕೊಂಡು ಮೂಗಿನಿಂದ ದೇಹದ ಬೇರೆ ಬೇರೆ ಭಾಗಗಳು ಮೆದುಳಿಗೂ ಹೋಗ್ಬೋದು. ಸೊ ಇದು ಯಾವ್ಯಾವ ಕಾಯಿಲೆಗಳನ್ನು ಉಂಟು ಮಾಡುತ್ತದೆ ಅಂತ ನೋಡೋಣ ಬರ್ರಿ. ಇಲ್ಲಿ ನೋಡ್ಬೋದು ಈ ಲಿಸ್ಟಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಮತ್ತು ಸೀರಿಯಸ್ ಕಾಯಿಲೆ ಅಂದರೆ ಮೆನಿಂಜೈಟಿಸ್ ಅಂದರೆ ಮೆದುಳು ಜ್ವರ ಉಂಟು ಮಾಡುತ್ತದೆ. ಆಮೇಲೆ 2ನೇದು ಬ್ಯಾಕ್ಟೀರಿಯಮಿಯಾ ಅಂದರೆ ಬ್ಲಡ್ ಪಾಯ್ಸನ್ ಮಾಡುತ್ತೆ. ಮತ್ತು 3ನೇದು ಇದು ಗ್ಯಾಂಗ್ರೀನನ್ನು ಉಂಟು ಮಾಡ್ಬೋದು. ಗ್ಯಾಂಗ್ರೀನ್ ಕೈ ಕಾಲುಗಳಿಗೆ ಗ್ಯಾಂಗ್ರೀನ್ ಆಗಿ ಕೈ ಕಾಲನ್ನು ಕಟ್ ಮಾಡಬೇಕಾಗ್ಬೋದು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಗದೆ ಹೋದರೆ. ಇದನ್ನ ಬಿಟ್ಟರೆ ಅಪರೂಪಕ್ಕೆ ಇದು ನ್ಯುಮೋನಿಯಾ ಕಾಯಿಲೆ, ಶ್ವಾಸಕೋಶದ ಸೋಂಕು ಮಾಡ್ಬೋದು, ಗಂಟಲು ಸೋಂಕು ಮಾಡ್ಬೋದು, ಕಿವಿ ಸೋಂಕು, ಆಮೇಲೆ ಈ ಕಣ್ಣು ಸೋಂಕು, ಕಣ್ಣು ಕೆಂಪಾಗೋದು, ಗಲೀಜು ಬರೋದು, ಇದೆಲ್ಲ ಇಲ್ಲ. ಯುರೆಥ್ರೈಟಿಸ್ ಅಂದರೆ ನಾವು ಉಚ್ಚ ಮಾಡುವಾಗ ಮೂತ್ರನಾಳದ ಸೋಂಕು, ಇವನ್ನೆಲ್ಲ ಮಾಡ್ಬೋದು. ವೆರಿ ರೇರಾಗಿ ಹಾರ್ಟಿನ ಸೋಂಕನ್ನು ಇದು ಮಾಡ್ಬೋದು, ಹೃದಯಕ್ಕೂ ಸೋಂಕು ಉಂಟಂಗೆ ಮಾಡ್ಬೋದು. ಬಟ್ ಮೋರ್ ಕಾಮನ್ ಅಪ್ಪ ಭಾಳ ಸರ್ವೇ ಸಾಮಾನ್ಯವಾಗಿ ಆಗೋದು ತುಂಬ ಸೀರಿಯಸ್ ಅಂದರೆ ಒಂದು ಮೆದುಳು ಜ್ವರ, ಒಂದು ಬ್ಲಡ್ ಪಾಯ್ಸನ್ ಬ್ಯಾಕ್ಟೀರಿಯಾ ಅಂತ ಏನು ಹೇಳ್ತೀವಿ ಅದು. ಸೊ ನೋಡೋಣ ಬನ್ನಿ ಯಾವ್ಯಾವ ಕಾಯಿಲೆಯಲ್ಲಿ ಏನೇನು ಲಕ್ಷಣ ಇರ್ತದೆ ಅಂತ. ಸೊ ಮೆನಿಂಜೈಟಿಸ್ ಆಯ್ತಪ್ಪ ಅಂದರೆ ತಲೆನೋವು ಇರ್ತದೆ, ಫಿಟ್ಸ್ ಬರ್ಬೋದು, ಮೈ ಮೇಲೆ ಎಚ್ಚರ ಇಲ್ದಂಗೆ ಕೋಮಾ ಆಗ್ಬೋದು, ಏನೇನೋ ಮಾತಾಡ್ಬೋದು, ಕನ್ವರ್ಕೆ ಇರ್ಬೋದು, ಅದ್ರ ಜೊತೆ ಕಣ್ಣು ನೋವು ಇರುತ್ತದೆ ಮತ್ತು ಕತ್ತಿನ ನೋವು ಇರ್ತದೆ. ಅದೇ ಥರ ಕಿವಿಗೆ ಇನ್ಫೆಕ್ಷನ್ ಆದರೆ ಗೊತ್ತಲ್ಲ, ಕಿವಿ ನೋವು, ಕಿವಿ ಸುರಿಯೋದು, ಕಿವಿ ಕೇಳದೆ ಇರೋದು, ಗುಯಿ ಗುಡೋದು, ಚಿಕ್ಕ ಮಗ ಆದರೆ ಒಂದೇ ಸಮನೆ ಅಳೋದು, ಇದೆಲ್ಲ ಮಾಡ್ತದೆ. ಕಣ್ಣಿಗಿತ್ತಪ್ಪ ಅಂದರೆ ಕಣ್ಣು, ಮತ್ತು ಬಿಸಿಲಿಗೆ ಹೋದರೆ ಕಣ್ಣು ಬಿಡೋಕ್ಕಾಗಲ್ಲ, ಭಯ 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 ಆಗುತ್ತೆ, ಆ ಥರ ಅದಕ್ಕೆ ಫೋಟೋಫೋಬಿಯಾ ಅಂತ ಹೇಳ್ತೀವಿ. ಸೊ ಇದೆಲ್ಲ ಇರ್ಬೋದು. ಅದು ಬಿಟ್ಟು ಈ ಬ್ಯಾಕ್ಟೀರಿಯಮಿಯಾ ಬ್ಲಡ್ ಪಾಯ್ಸನ್ ಆತಪ್ಪ ಅಂದರೆ ವಿಪರೀತ ಚಳಿ ಜ್ವರ, ಮೈಕೈ ನೋವು, ಸುಸ್ತು, ಏದುಸಿರು, ವಾಂತಿ, ಬೇದಿ, ಆಮೇಲೆ ಶಾಕ್ ಆಗಿಬಿಟ್ಟು ತಲೆ ಸುತ್ತ ಬಂದು ಬಿದ್ದೋಗೋದು, ಲೋ ಬಿ ಪಿ ಆಗಿಬಿಟ್ಟು, ಇದೆಲ್ಲ ಆಗ್ಬೋದು. ಆಮೇಲೆ ಗ್ಯಾಂಗ್ರೀನ್ ಥರ ಆಗೋಕ್ಕೆ ಶುರು ಆಯ್ತಪ್ಪ ಅಂದರೆ ಮೈ ಮೇಲೆಲ್ಲ
ಗಂದೆಗಳು ಬರ್ತವೆ, ಕೆಂಪು ಗಂದೆಗಳು ಕಪ್ಪು ಗಂದೆಗಳು ಬಂದುಬಿಟ್ಟು ಆಮೇಲೆ ಅದು ಗ್ಯಾಂಗ್ರೇನ್ ಆಗೋಕ್ಕೆ ಶುರುವಾಗುತ್ತೆ. ಸೊ ನೋಡ್ಬೋದು ಇಲ್ಲಿ ಕಾಲಲ್ಲಿ ಯಾವ ಥರ ಇರುತ್ತೆ. ಇದಕ್ಕೆ ನಾವು ನಾನ್ ಬ್ಲ್ಯಾಂಚಿಂಗ್ ರ್ಯಾಶ್ ಅಂತ, ಅದು ಒತ್ತಿ ಬಿಟ್ಟುಬಿಟ್ರೆ ಆ ಕೆಂಪು ಕೆಂಪಿಗೆ ಏನು ಗಂದೆಗಳಿದಾವನು ಅದ್ರ ಮೇಲೆ ಬೆರಳನ್ನು ಒತ್ತಿಬಿಟ್ರೆ ಅದು ಮಾಯ ಆಗಲ್ಲ, ಹಂಗೆ ಇರ್ತದೆ. ಸೊ ಆ ಥರ ಇತ್ತು ನಾನ್ ಬ್ಲ್ಯಾಂಚಿಂಗ್ ರ್ಯಾಶ್ ಅಂತಂದ್ರೆ ಇದು ಮೆನಿಂಜೋಕಾಕಲ್ ರ್ಯಾಶ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ನೋಡ್ಬೋದು ಇದು ಅದೇ ಲೇಟರ್ ಸ್ಟೇಜು. ಈ ಚಿಕ್ಕ ಮಕ್ಕಳಲ್ಲಂತೂ ಭಾರಿ ಬೇಗ ಸ್ಪ್ರೆಡ್ ಆಗುತ್ತೆ. 2 ದಿನದಿಂದ ಮಗು ಚೆನ್ನಾಗಿರುತ್ತೆ, ಕೇವಲ 48 ಗಂಟೆಯಲ್ಲಿ ಕೆಲವು ಮಕ್ಕಳಿಗೆ ಈ ಥರ ಆಗುತ್ತೆ. ನೋಡಿರಿ ಗ್ಯಾಂಗ್ರೇನ್ ಆಗಿಬಿಟ್ಟಿದೆ. ಈ ಮಗುನ ಉಳಿಸ್ಬೇಕಪ್ಪ ಅಂದರೆ ತುಂಬ ಕಷ್ಟ. ಅಕಸ್ಮಾತ್ ಉಳಿಸಿದ್ರು ಈ ಕೊಳತೋಗಿರ್ತಕ್ಕಂಥ ಕೈಗಳನ್ನ ಕಟ್ ಮಾಡಬೇಕಾಗತ್ತೆ. ಇದು ಗ್ಯಾಂಗ್ರೇನ್. ಇಲ್ಲಿ ನೋಡ್ಬೋದು ಈ ಮಗುಗೆ ಮೆನಿಂಜೋಕಾಕಲ್ ಕಾಯಿಲೆ ಆಗಿತ್ತು, ಅದಕ್ಕೆ ಉಳಿಸಿದ್ದಾರೆ ಜೀವನ. ಆದರೆ ತುಂಬ ಈ ಥರ ಗ್ಯಾಂಗ್ರೇನ್ ಆಗಿಬಿಟ್ಟು ಎರಡು ಕಾಲುಗಳನ್ನ ಕಟ್ ಮಾಡಿಬಿಟ್ಟು ಜೀವ ಉಳಿಸಲಾಗಿದೆ. ಸೊ ಅದಕ್ಕೆ ಇದು ಎಷ್ಟು ಅಪಾಯಕಾರಿ ಕಾಯಿಲೆ ಅಂದರೆ ಚಿಕ್ಕ ಮಕ್ಕಳಲ್ಲಿ ತುಂಬ ಅಪಾಯಕಾರಿ. ಕೇವಲ 48 ಗಂಟೆಯಲ್ಲಿ ಈ ಥರ ಒಂದೇ 2 ಚುಕ್ಕೆಗಳ ಮೈ ಮೇಲೆ ಕಾಣಿಸ್ಕೊಂಡು ಆಮೇಲೆ ಸಡನ್ನಾಗಿ 24 ಗಂಟೆ ಆದಮೇಲೆ ಇದ್ದಕ್ಕಿದ್ದಂಗೆ ಗ್ಯಾಂಗ್ರೇನ್ ಆಗುತ್ತೆ. ಸುಮಾರು ತಂದೆ ತಾಯಿಗಳಿಗೆ ಪಾಪ ಮೋಸ ಆಗುತ್ತೆ. ಕೆಲವರು ಡಾಕ್ಟ್ರ್ ಹತ್ರನೂ ಬಂದಿರ್ತಾರೆ, ಅವಾಗ 1-2 ಚುಕ್ಕೆ ಇರುತ್ತೆ. ಡಾಕ್ಟ್ರನ್ನ ಅಂತ ಸೀರಿಯಸ್ ಏನೋ ಅಲ್ಲ, ಯಾವುದೋ ಬೇರೆ ಅಮ್ಮ ಕಾಯಿಲೆ ಇರ್ಬೋದು ಅಂತ ಕಳಿಸಿರ್ತಾರೆ. ಆದರೆ ನೋಡಿದ್ರೆ 24 ಗಂಟೆಯಲ್ಲಿ ಇಷ್ಟು ಸೀರಿಯಸ್ ಆಗಿ ಮಗು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ಕೊಂತ ಬರ್ತದೆ. ಸೊ ಇದು ವೆರಿ ಡೇಂಜರಸ್. ಇದಕ್ಕೆ ಮೆನಿಂಜೋಕಾಕ್ಸೇಮಿಯಾ ಅಥವಾ ಮೆನಿಂಜೋಕಾಕಲ್ ಸೆಪ್ಟಿಸೀಮಿಯಾ ಮತ್ತು ಗ್ಯಾಂಗ್ರೀನ್ ಅಂತ ಹೇಳ್ತೀವಿ. ಇದು ಸೀರಿಯಸ್ ಕಾಯಿಲೆ ಅಂತ ಹೇಳಿದ್ನಲ್ಲ. ಇನ್ನೊಂದು ಮೆದುಳು ಜ್ವರ, ಮೆನಿಂಜೋಕಾಕಲ್ ಮೆನಿಂಜೈಟಿಸ್. ಸೊ ಮೆದುಳು ಜ್ವರದ ಲಕ್ಷಣಗಳೆಲ್ಲ ಹೇಳಿದೆ. ವಿಪರೀತ ತಲೆನೋವು, ವಾಂತಿ, ಕಣ್ಣೋವು ಬರೋದು, ಆಮೇಲೆ ಮೈ ಮೇಲೆ ಎಚ್ಚರ ಇಲ್ದಂಗೆ ಆಗೋದು, ಫಿಟ್ಸ್ ಬರೋದು, ವಿಪರೀತ ಅಳೋದು ಮಗು ಆದರೆ, ಕುತ್ತಿಗೆ ನೋವು, ಕುತ್ತಿಗೆ ಬೆಂಡ್ ಮಾಡೋಕ್ಕಾಗಲ್ಲ, ಎತ್ತಕ್ಕಾಗಲ್ಲ, ಏನೇನೋ ಮಾತಾಡೋದು, ಕನ್ವರ್ಸೋದು, ಕೋಮಾ ಕೊರಟೋಗೋದು, ಈ ಥರ ಎಲ್ಲ ಆಗ್ಬೋದು. ಈ ಮೆನಿಂಜೋಕಾಕಲ್ ಡಿಸೀಸಿಂದ ಬ್ರೈನ್ ಫೀವರ್ ಆಗಿಬಿಟ್ಟು ಬ್ರೈನ್ ಡ್ಯಾಮೇಜ್ ಆಗಿ ಸತ್ತೋದ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ನೋಡಿರಿ ಬ್ರೈನ್ ಒಳಗೆ ಎಲ್ಲೆಲ್ಲಿ ಹೆಂಗೆ ಬ್ಲಡ್ ಎಲ್ಲ ಲೀಕ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಇಷ್ಟೆಲ್ಲ ಡ್ಯಾಮೇಜ್ ಮಾಡಿಬಿಡುತ್ತೆ. ಸೊ ಇದು ಮೆನಿಂಜೈಟಿಸ್ ಅಂತ, ಮೆನಿಂಜೋಕಾಕಲ್ ಮೆನಿಂಜೈಟಿಸ್. ಸೊ ಇದಕ್ಕೆ ಬೇಗ ಬಂದರೆ ನಾವು ಚಿಕಿತ್ಸೆ ಕೊಡ್ಬೋದು. ಸುಮಾರು ಆ್ಯಂಟಿಬಯೋಟಿಕ್ಸ್ ಇದ್ದಾವೆ, ಪೆನ್ಸಿಲಿನಿಂದ ಹಿಡಿದ್ಬಿಟ್ಟು ಸೆಫ್ಟ್ರಯಾಕ್ಸೋನ್ ಅಂತ ಇದೆ, ಮತ್ತು ಎಮಿಕಾಸಿನ್ ಅಂತ ಇದೆ, ಮತ್ತು ವ್ಯಾಂಕೋಮೈಸಿನ್ ಅಂತ ಇದೆ. ಇವೆಲ್ಲ ತುಂಬ ಎಫೆಕ್ಟಿವ್. ಬೇಗ ಬಂದ್ರಪ್ಪ ಅಂದರೆ ಸೀರಿಯಸ್ ಇತ್ತಪ್ಪ ಅಂದರೆ 2-3 ಆ್ಯಂಟಿಬಯೋಟಿಕ್ ಒಟ್ಟಿಗೆ ಕೊಡ್ತೀವಿ. ಇಲ್ಲ ಬೇಗ ಅರ್ಲಿ ಸ್ಟೇಜಲ್ಲಿ ಬಂದರೆ ಸೆಫ್ಟ್ರಯಾಕ್ಸೋನ್ ಅಂತ ಒಂದೇ ಒಂದು ಆ್ಯಂಟಿಬಯೋಟಿಕ್ಕು ಸಾಕಾಗುತ್ತೆ. ಸೊ ಎಷ್ಟು ದಿನ ಬೇಕು, ಇದ್ರ ಜೊತೆ ಇನ್ನೂ ಬೇರೆ ಬೇರೆ ಏನೇನು ಟ್ರೀಟ್ಮೆಂಟ್ ಬೇಕು ಅದೆಲ್ಲ ಮಾಡಬೇಕಾಗತ್ತೆ. ಅಡ್ಮಿಟ್ ಮಾಡಬೇಕು, ಆ್ಯಂಟಿಬಯೋಟಿಕ್ ಕೊಡಬೇಕು, ಶಾಕಲ್ಲಿದ್ದರೆ ಶಾಕ್ ಟ್ರೀಟ್ಮೆಂಟ್ ಹಾಕಬೇಕು, ಜ್ವರ ಇದ್ದರೆ ಜ್ವರ ಕಂಟ್ರೋಲ್ ಮಾಡಬೇಕು, ಊಟ ತಿನ್ನೋಕ್ಕಾಗದೇ ಇದ್ದರೆ ಸಲೈನ್ ಡ್ರಿಪ್ ಹಾಕಬೇಕು, ಗ್ಲೂಕೋಸ್ ಡ್ರಿಪ್ ಹಾಕಬೇಕು. ಈ ಥರ ಕೈಕಾಲೆಲ್ಲ ಗ್ಯಾಂಗ್ರೇನ್ ಆಗಿದ್ದರೆ ಅದಕ್ಕೆ ಡ್ರೆಸ್ಸಿಂಗ್ ಮಾಡಬೇಕು. ಇಲ್ಲ ಉಳಿಸೋಕ್ಕಾಗಲ್ಲ, ಆ ಕೈ ಕಾಲು ಮಗುನೂ ಉಳಿಸ್ಬೇಕಪ್ಪ ಅಂದರೆ ಕೆಲವು ಸರಿ ಅದನ್ನ ಸರ್ಜನ್ಗಳ ಸಹಾಯದಿಂದ ಅವನ್ನ ಕೈಕಾಲನ್ನ ಕತ್ತರಿಸ್ಬೇಕಾಗತ್ತೆ. ಸೊ ಈ ಥರ ಅವರು ಯಾವ ಸ್ಟೇಜಲ್ಲಿ ಬಂದರೆ, ಯಾವ ಕಾಯಿಲೆ ಆಗಿ ಬಂದಿದ್ದಾರೆ, ಕಿವಿನೋವು ಆಗೈತಾ, ಮೆದುಳು ಜ್ವರ ಆಗೈತಾ, ಇಲ್ಲ ರಕ್ತ ವಿಷ ಆಗಿ ಬ್ಯಾಕ್ಟೀರಿಯಲ್ ಸೆಪ್ಸಿಸ್ ಆಗಿ ಬಂದತ್ತ ಅಂತ ನೋಡಿಬಿಟ್ಟು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ. ಸೊ ಈ ಆ್ಯಂಟಿಬಯೋಟಿಕ್ಸ್ ಬಗ್ಗೆ ಹೇಳಿದೆ. ಕೊನೆಗೆ ಈಗ ವ್ಯಾಕ್ಸಿನ್ ಬಗ್ಗೆ ಬಂದೆ. ಸೊ ಈಗ ಇದೆಲ್ಲ ಯಾಕೆ ಈ ಕಾಯಿಲೆ ಬಗ್ಗೆ ಹೇಳಿದ್ನಪ್ಪ ಅಂದರೆ ನಿಮ್ಮನ್ನು ಎದುರಿಸೋಕ್ಕಲ್ಲ, ಇದು ಇರೋ ವಿಷಯ ನೀವು ಎಲ್ಲಿ ನೋಡಿದರೂ ತಿಳ್ಕೊಬೋದು. ಗೂಗಲಲ್ಲಿ ಹಾಕಿದರೆ ನಿಮಗೆಲ್ಲ ವಿಷಯ ಗೊತ್ತಾಗುತ್ತೆ, ಮಾಹಿತಿ ಸಿಗುತ್ತೆ. ಇದನ್ನು ನಿಮಗೆ ಎದುರಿಸ್ಬಿಟ್ಟು ಈ ವ್ಯಾಕ್ಸಿನ್ ಹಾಕ್ಸ್ಲಿ ಅಂತಂದು ಜನಕ್ಕೆ ಎದುರಿಸ್ತಾ ಇದ್ದೀನಿ ಅಂತಲ್ಲ, ಇದು ಅರ್ಥ ಮಾಡ್ಕೋಬೇಕು. ಈ ಒಂದು ವೆಸ್ಟರ್ನ್ ಕಂಟ್ರೀಸ್ ಅಂತ ಏನು ಹೇಳ್ತೀವಿ, ಯುರೋಪ್ ಕಂಟ್ರಿಗಳು, ಅಮೇರಿಕಾದಲ್ಲಿ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಗಬೇಕಾದ್ರೆ ಇದನ್ನು ಕಡ್ಡಾಯವಾಗಿ ಇದನ್ನ ಹಾಕ್ಸ್ಕೋಬೇಕಾಗತ್ತೆ. ಅಲ್ಲಿ ಕಾಲೇಜ್ಗೆ ಹೋಗೋರು ಸುಮಾರು ಜನ ಇತ್ತೀಚೆಗೆ ಇಂಗ್ಲೆಂಡಲ್ಲಿ ಮತ್ತು ಅಮೇರಿಕಾದಲ್ಲಿ ಕೆನಡಾದಲ್ಲಿ ಓದಕ್ಕೆ ಹೋಗ್ತಾರೆ. ಕಾಲೇಜ್ ಹುಡುಗರಲ್ಲಿ ಇದು ಕಾಮನ್ನು, ನಮ್ಮ ದೇಶದಲ್ಲಿ ಹಾಕ್ಸ್ಕೊಂಡಿರಲ್ಲ. ಸೊ ಹಾಕ್ಸ್ಕೊಂಡಿಲ್ಲ ಅಂದರೆ ಅಲ್ಲಿ ಹೋಗಿ ಅವರು ಫಸ್ಟು ಇವ್ರಿಗೆ ಈ ಕಾಯಿಲೆ ಮುಂಚೆ ಯಾವಾಗಾರ ಬಂದಿತ್ತ, ಇವರಲ್ಲಿ ರೆಸಿಸ್ಟೆನ್ಸ್ ಏನಾರು ಇದೆಯಾ, ಇಲ್ಲ ಇವ್ರ ಮೂಗಲ್ಲಿ ಏನಾರು ಇದು ಕ್ಯಾರಿಯರ ಅಂತ ಅವರು ಚೆಕ್ ಮಾಡ್ತಾರೆ. ಅಕಸ್ಮಾತ್ ರೆಸಿಸ್ಟೆನ್ಸ್ ಇಲ್ಲ, ಮುಂಚೆ ಬಂದಿಲ್ಲ ಅಂದರೆ ಅವ್ರಿಗೆ ಆ ವ್ಯಾಕ್ಸಿನ್ ಹಾಕ್ಸಿ ಆಮೇಲೆ ಅವ್ರನ್ನ ಆ್ಯಂಟಿಬಾಡೀಸ್ ಬರೋವ್ರಿಗೆ ಕಾಯ್ದುಬಿಟ್ಟು ಆಮೇಲೆ ಕಾಲೇಜಿಗೆ ಅಡ್ಮಿಷನ್ ಕೊಡ್ತಾರೆ, ಇಲ್ಲಾಂದರೂ ಕೊಡಲ್ಲ. ಸೊ ಹಂಗಾಗ್ಬಿಟ್ಟು ಈ ಯುರೋಪಿಯನ್ ಕಂಟ್ರೀಸಲ್ಲಿ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಈ ಕಾಯಿಲೆ ತುಂಬ ಡೇಂಜರು ಮತ್ತು ತುಂಬ ತೊಂದರೆ ಮಾಡುತ್ತೆ. ಈ ಥರ ಗ್ಯಾಂಗ್ರೇನ್ ಎಲ್ಲ ಆಗಿ ಸಾವು ನೋವಿಗೆ ಕಾರಣ ಆಗಿದೆ. ಅಲ್ಲಿ ಅವರು ಕಡ್ಡಾಯವಾಗಿ ಲಸಿಕೆಯನ್ನು ಹಾಕ್ತಾರೆ, ಕಡ್ಡಾಯವಾಗಿ
ಈ ಲಸಿಕೆಯನ್ನು ಅಲ್ಲಿ ತಗೊಳ್ತಾರೆ ಮತ್ತೆ ಚಿಕ್ಕವರಿದ್ದಾಗ ಎರಡು ಡೋಸ್ ತಗೊಳ್ತಾರೆ ಅದೇ ಹೇಳಿದ್ನಲ್ಲ ಎರಡು ವರ್ಷ ಆದಮೇಲೆ ಫಸ್ಟ್ನೇ ಡೋಸು ಆಮೇಲೆ ಒಂದು ಎರಡು ತಿಂಗಳು ಬಿಟ್ಟು ಬೂಸ್ಟು ಡೋಸು ಅದಾದಮೇಲೆ ಒಂದು ಅಡಲೆಸೆಂಟ್ಸ್ ಏನಿದೆ 13-14 ವಯಸ್ಸಲ್ಲಿ 10ನೇ ಕ್ಲಾಸ್ ಟೈಮಲ್ಲಿ ಒಂದು ಬೂಸ್ಟು ಡೋಸ್ ತಗೊಂಡ್ರೆ ತುಂಬ ಒಳ್ಳೆಯದು ಈ ಥರ 3 ಡೋಸ್ ತಗೊಂಬಿಟ್ಟು ಆ ದೇಶಗಳಲ್ಲಿ ಈ ಕಾಯಿಲೆ ಬರ್ದಂಗೆ ಆದಷ್ಟು ಅವರು ತಡೆಗಟ್ತಾರೆ ಸೊ ನಮ್ಮ ದೇಶದಿಂದ ಓದಕ್ಕೆ ಹೋಗೋರು ಮತ್ತು ನಮ್ಮ ದೇಶದಲ್ಲಿ ಯಾರಿಗೆ ಇದು ದೊಡ್ಡ ವಿಷಯ ಅಲ್ಲ 4.5 ಸಾವಿರ ನೋಡಿರಿ ಈ ಥರ ಆದರೆ ಮಗುನ ಉಳಿಸೋಕ್ಕೆ ಆಗುತ್ತಾ ಏನಾಗಲ್ಲ ನೋಡಿರಿ ಕೈಕಾಲು ಹೋಗುತ್ತೆ ಸಾವು ಬರುತ್ತೆ ಇನ್ನು ಬದುಕ್ಸೋಕ್ಕೆ ಆಗಲ್ಲ ಈ ಥರ ಇತ್ತಪ್ಪ ಅಂದರೆ ಬದುಕಿದ್ರೂ ಆ ಥರ ಎಲ್ಲ ಆಗುತ್ತೆ ಮೆದುಳು ಜ್ವರ ಬಂತಂದರೆ ಆ ಮಗು ಜೀವನ ಪರ್ಯಂತ ಬುದ್ಧಿ ಮಂದೆ ಮಗು ಆಗ್ಬೋದು ಕಿವಿ ಕೇಳದೆ ಇರ್ಬೋದು ಕಣ್ಣು ಹೊಟ್ಟೋಗ್ಬೋದು ಕೈಕಾಲು ಬಿದ್ದು ಹೋಗ್ಬೋದು ಪಾರ್ಶ್ವ ಹೊಡಿಬೋದು ಸೊ ಅಯ್ಯೋ ಏನಪ್ಪ ಎಷ್ಟು ಸಿಂಪಲ್ಲು ಒಂದೆರಡು 10,000 ಖರ್ಚು ಮಾಡಿದರೆ ಸರಿ ಹೋಗ್ತಿತ್ತು ಎಂಥ ತಪ್ಪು ಮಾಡಿಬಿಟ್ಟಿವಲ್ಲ ಅಂತ ಆಮೇಲೆ ಸುಮಾರು ಜನಗಳು ಪಶ್ಚಾತ್ತಾಪ ಪಡ್ತಾರೆ ಹಂಗಾಗ್ಬಿಟ್ಟು ಆಪ್ಷನಲ್ ಅಂತ ಇದ್ರೂ ನೀವು ಹಿಂದೆ ಮುಂದೆ ಯೋಚನೆ ಮಾಡಿದೆ ಸುಮಾರು 9,000 ಖರ್ಚಾಗುತ್ತೆ ಎರಡು ಡೋಸ್ಗೆ 2 ವರ್ಷ ಆದಮೇಲೆ ಕಡ್ಡಾಯವಾಗಿ ಮೆನಿಂಗೋಕಾಕಲ್ ಲಸಿಕೆಯನ್ನು ನಿಮ್ಮ ಹತ್ತಿರದ ಮಕ್ಕಳ ವೈದ್ಯರ ಬಳಿ ತಗೋಬೇಕು ಇದು ಗೌರ್ಮೆಂಟಲ್ಲಿ ಇನ್ನೂ ಸಿಗ್ತಾ ಇಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸಿಗ್ಬೋದು ಗೌರ್ಮೆಂಟ್ಗೆ ನಾವು ಮಕ್ಕಳ ವೈದ್ಯರು ಫ್ರೀಯಾಗಿ ಇನ್ನು ಕೊಡ್ರಿ ಅಂತಂದು ರಿಕ್ವೆಸ್ಟ್ ಮಾಡಿದ್ದೀವಿ ಈಗಾಗಲೇ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅನ್ನೋದು ಅದು ಇದೇ ಥರನೇ ಅದು ಒಂದು ನ್ಯೂಮೋಕಾಕಸ್ಸು ಅದು ನ್ಯೂಮೋನಿಯಾ ಮೆನಿಂಜೈಟಿಸು ಕಿವಿ ನೋವು ಗಂಟಲು ನೋವು ಅದನ್ನು ಮಾಡುತ್ತೆ ಆ ವ್ಯಾಕ್ಸಿನ್ ಈಗ ಫ್ರೀಯಾಗಿ ಕೊಡೋಕ್ಕೆ ಶುರು ಮಾಡಿದ್ದಾರೆ ಸೊ ಇನ್ನು ಕೆಲವು ದಿನಗಳಲ್ಲಿ ಇದನ್ನು ಕೊಡ್ಬೋದು ಅಲ್ಲಿವರೆಗೂ ನೀವು ಇದನ್ನು ಸುಮಾರು ಒಂದು 9,000 ಖರ್ಚು ಮಾಡಿ 2 ವರ್ಷ ತುಂಬಿದರೆ ನಿಮಗೆ ನಿಮ್ಮ ಹತ್ತಿರದ ಮಕ್ಕಳ ವೈದ್ಯರ ಬಳಿ ಹೋಗಿ ತಪ್ಪದೇ ಹಾಕಿಸಿಕೊಳ್ಳಿ ಧನ್ಯವಾದಗಳು